गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रॉलजी यूट्यूब चानल वीक्षकरिगे स्वागत सुस्वागत। नैसर्गिक शुभग्रहनाद गुरुग्रहनु कन्या राशियवरिगे 1 जनवरी 2023 रिंद 21 एप्रिल 2023 तनक निम्म राशियिंद 7ने मनेयल्लि स्वस्थानदल्लि संचार माडुत्ताने। तदनंतर गुरुग्रहनु 22 एप्रिल 2023 रिंद 1 मे 2024 तनक निम्म राशियिंद 8ने मनेयाद मेषराशियल्लि संचार माडुत्ताने। गुरुग्रहनु ई 1 वर्ष काल निम्म राशियिंद 8ने मनेयल्लि संचार माडुवाग निमगे याव विचारगळल्लि शुभफलितांशगळन्नु नीडुत्ताने ಮತ್ತು ಯಾವ ವಿಚಾರಗಳಲ್ಲಿ ನೀವು ಹೆಚ್ಚರ ವಹಿಸಬೇಕು ಎಂಬ ವಿಚಾರದ ಬಗ್ಗೆ ಈಗ ನಾವು ತಿಳಿಯೋಣ. ನಿಮ್ಮ ರಾಶಿಯಿಂದ 4ನೇ ಮನೆ ಮತ್ತು 7ನೇ ಮನೆಯ ಅಧಿಪತಿನಾದ ಗುರುಗ್ರಹನು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸ್ಥಿತನಾಗಿದ್ದು ನವಮ ದೃಷ್ಟಿಯಿಂದ ನಿಮ್ಮ 4ನೇ ಮನೆಯನ್ನು ಅಂದರೆ ಸುಖ ಸೌಖ್ಯ ಸಂತೋಷ ಭೂಮಿ ಮನೆ ವಾಹನ ಮಾತೃಸೌಖ್ಯ ಸ್ಥಾನವನ್ನು ನೋಡುವುದರಿಂದ ನೀವು ನಿಮ್ಮ ಹುಟ್ಟಿದ ಸ್ಥಳದಲ್ಲಿ ಭೂಮಿ ಮನೆ ವಾಹನವನ್ನು ಖರೀದಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೆಲವರು ತಮ್ಮ ಹುಟ್ಟಿದ ಸ್ಥಳದಲ್ಲಿ ಮನೆಯನ್ನು ಕಟ್ಟುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೀವು ನಿಮ್ಮ ತಾಯಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ಸುಖ ಸೌಖ್ಯ ಸಂತೋಷ ಪ್ರಯಾಣ ದೈವ ಕಾರ್ಯಗಳಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ಭೂಮಿ ಮನೆ ವಾಹನ ಖರೀದಿ ಮಾಡುವ ವಿಚಾರಗಳಿಗಾಗಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುವಿರಿ. ಕೆಲವರು ಬ್ಯಾಂಕ್ ಲೋನ್ ಮೂಲಕ ತಂದೆ ತಾಯಿಯ ಸಹಾಯದಿಂದ ಭೂಮಿ ಮನೆ ವಾಹನ ಖರೀದಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಿಮ್ಮ ರಾಶಿಯಿಂದ 4ನೇ ಮನೆ ಮತ್ತು 7ನೇ ಮನೆಯ ಅಧಿಪತಿನಾದ ಗುರುಗ್ರಹನು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸ್ಥಿತನಾಗಿದ್ದು ಸಪ್ತಮ ದೃಷ್ಟಿಯಿಂದ ನಿಮ್ಮ 2ನೇ ಮನೆಯನ್ನು ಅಂದರೆ ಧನಸ್ಥಾನ ಕುಟುಂಬಸ್ಥಾನ ವಾಕ್ಸ್ಥಾನವನ್ನು ನೋಡುವುದರಿಂದ ನಿಮ್ಮ ಹಣದ ಹರಿವು ಹಣದ ಸಂಪಾದನೆ ಹಣದ ಲಾಭವು ತುಂಬ ಉತ್ತಮವಾಗಿರುತ್ತದೆ. ನಿಮ್ಮಲ್ಲಿ ಬುದ್ಧಿ ಜ್ಞಾನ ಧೈರ್ಯ ಶೌರ್ಯ ಪರಾಕ್ರಮ ಹೆಚ್ಚುವುದು. ನೀವು ನಿಮ್ಮ ಮಾತಿನಿಂದ ನೀವು ಮಾಡುವ ಕೆಲಸ ಕಾರ್ಯಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸುವಿರಿ. ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು ಪ್ರಣಾಳಿಕೆಯಿಂದ ಪೂರ್ಣಗೊಳಿಸುವಿರಿ. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಥವಾ ನೀವು ನಿಮ್ಮ ಕುಟುಂಬದವರ ಜೊತೆ ಶುಭ ಕಾರ್ಯಗಳಲ್ಲಿ ದೈವ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಈ ಸಮಯದಲ್ಲಿ ನಿಮ್ಮ ಕುಟುಂಬದವರ ಬೆಂಬಲ ಪ್ರೋತ್ಸಾಹ ನೀವು ಸಂಪೂರ್ಣವಾಗಿ ಪಡೆಯುವಿರಿ ಎಂದು ಹೇಳುವ ವಿಚಾರದಲ್ಲಿ ಯಾವ ಸಂಕೋಚವೂ ಇಲ್ಲ. ಈ ಸಮಯದಲ್ಲಿ ನಿಮ್ಮ ಕುಟುಂಬ ಜೀವನವು ತುಂಬಾ ಉತ್ತಮವಾಗಿರುತ್ತದೆ. ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಕೇತುಗ್ರಹನು ಸ್ಥಿತನಾಗಿರುವುದರಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಆದರೂ ಭಯ ಬೀಳುವ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ಗುರುಗ್ರಹನ ಶುಭ ದೃಷ್ಟಿ ನಿಮ್ಮ 2ನೇ ಮನೆ ಮೇಲೆ ಇರುವುದರಿಂದ ನಿಮಗೆ ಬರುವ ಸಮಸ್ಯೆಗಳು ಕೊನೆಯ ನಿಮಿಷದಲ್ಲಿ ಗುರುಗ್ರಹನ ಕೃಪೆಯಿಂದ ಪರಿಹಾರಗೊಳ್ಳುವುದು. ನಿಮ್ಮ ರಾಶಿಯಿಂದ 4ನೇ ಮನೆ ಮತ್ತು 7ನೇ ಮನೆಯ ಅಧಿಪತಿನಾದ ಗುರುಗ್ರಹನು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸ್ಥಿತನಾಗಿದ್ದು ಪಂಚಮ ದೃಷ್ಟಿಯಿಂದ 12ನೇ ಮನೆಯನ್ನು ಅಂದರೆ ವ್ಯಯಸ್ಥಾನವನ್ನು ನೋಡುವುದರಿಂದ ನಿಮ್ಮ ಹಿರಿಯರ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಮ ಭೂಮಿ ಮನೆ ವಾಹನ ಸುಖ ಸೌಖ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ನಿಮ್ಮ ತಾಯಿಗೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ನಿಮ್ಮ ಆರೋಗ್ಯ ಪ್ರಯಾಣಕ್ಕೆ ಸಂಬಂಧಪಟ್ಟ ವಿಚಾರಗಳಿಗಾಗಿ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವಿರಿ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಮತ್ತು ನಿಮ್ಮ ಜೀವನ ಭಾಗಸ್ವಾಮಿಯ ನಡುವೆ ಮನಸ್ತಾಪಗಳು ಬರುವ ಸಾಧ್ಯತೆ ಇದೆ. ಇದರಿಂದ ನೀವು ನಿಮ್ಮ ಜೀವನ ಭಾಗಸ್ವಾಮಿಯ ಜೊತೆ ವ್ಯವಹರಿಸುವಾಗ ನಿಮ್ಮ ಮಾತಿನಲ್ಲಿ ಎಚ್ಚರ ವಹಿಸಿ ಮತ್ತು ಎಲ್ಲ ವಾದ ವಿವಾದಗಳಿಂದ ದೂರವಿರಬೇಕೆಂದು ಸಲಹೆಯನ್ನು ನೀಡಲಾಗಿದೆ. ಎಲ್ಲ ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ. ಈಗ ನಾವು ಗುರುಗ್ರಹನು ರಾಹುಗ್ರಹನ ಜೊತೆಯಲ್ಲಿ ಸಂಚಾರ ಮಾಡುವುದರಿಂದ ಬರುವ ಸಮಸ್ಯೆಗಳಿಂದ ಹೊರಬರಲು ಯಾವ ಥರ ಪರಿಹಾರಗಳನ್ನು ಮಾಡಬೇಕು ಎಂಬ ವಿಚಾರದ ಬಗ್ಗೆ ಈಗ ನಾವು ತಿಳಿಯೋಣ. ಪ್ರತಿ ಗುರುವಾರ ಉಪವಾಸವನ್ನು ಆಚರಿಸಿ. ಪ್ರತಿ ಗುರುವಾರ ನವಗ್ರಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರಿಶಿನದಿಂದ ಸೇವಂತಿ ಹೂವಿನಿಂದ ಗುರುಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿ. ಪ್ರತಿ ಗುರುವಾರ ಈಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಪಂಚಾಮೃತ ಅಭಿಷೇಕ ಪೂಜೆಯನ್ನು ಕುಂಕುಮಾರ್ಚನೆ ಪೂಜೆಯನ್ನು ಸಲ್ಲಿಸಿ. ಪ್ರತಿ ಗುರುವಾರ ದಿನ ಪಶುಪಕ್ಷಿಗಳಿಗೆ ಆಹಾರವನ್ನು ನೀಡುವ ಮೂಲಕ ಹಿರಿಯ ಬಡವರಿಗೆ ಆಹಾರವನ್ನು ನೀಡುವ ಮೂಲಕ ಧನ ಸಹಾಯವನ್ನು ಮಾಡುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯಬಹುದು. ಪ್ರತಿ ಗುರುವಾರ ಕಡಲೆಯಿಂದ ತಯಾರಿಸಿದ ಪ್ರಸಾದವನ್ನು ಈಶ್ವರ ದೇವಸ್ಥಾನದಲ್ಲಿ ಅಥವಾ ವಿಷ್ಣು ದೇವಸ್ಥಾನದಲ್ಲಿ ಅಥವಾ ಸಾಯಿಬಾಬಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನೈವೇದ್ಯವಾಗಿ ಸಮರ್ಪಿಸಿ ತದನಂತರ ಭಕ್ತರಿಗೆ
ಪ್ರಸಾದವಾಗಿ ಹಂಚುವ ಮೂಲಕ ಪ್ರತಿಕೂಲ ಫಲಿತಾಂಶಗಳನ್ನು ಕಡಿಮೆ ಮಾಡಿ ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳನ್ನು ನೀವು ಹೆಚ್ಚಾಗಿ ಪಡೆಯಬಹುದು. ಆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯವನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.